ನಮಸ್ಕಾರ. ಹುಬ್ಬಳ್ಳಿ ಧಾರವಾಡ ಮಂದಿಗೆ ಒಂದು ಶಾಕಿಂಗ್ ನ್ಯೂಸ್ ತಗೊಂಬಂದಿನಿ ನೋಡ್ರಿ. ಅದೇನಪ್ಪ ಅಂದ್ರೆ ಬೆಂಗಳೂರಾಗಿನ್ಕಿನ್ನ ಹೆಚ್ಚಿನ ಮಂದಿ ಡ್ರಗ್ಸ್ ಸೇವನೆ ಮಾಡೋರ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ಅದರಿ. ಅದಷ್ಟೇ ಅಲ್ರಿ, ಇನ್ನೊಂದು ಶಾಕಿಂಗ್ ನ್ಯೂಸ್ ಕೇಳ್ರಿ. ಈ ಡ್ರಗ್ಸ್ ಸೇವನೆ ಮಾಡೋರು ಇನ್ನೂ ಸಾಲಿಗೆ ಹೋಗೋ ಸಣ್ಣ ಮಕ್ಕಳ್ರಿ. ಇನ್ನೂ ಈಗ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಹೈಸ್ಕೂಲ್ಗೆ ಹೋಗೋ ಹುಡುಗರು ಡ್ರಗ್ಸ್ ಸೇವನೆ ಮಾಡ್ತಾರ್ರಿ. ಇದೆಲ್ಲರಿಗೆ ಒಂದು ಕಳವಳ ಉಂಟು ಮಾಡೋ ಸುದ್ದಿನೇ ಇಲ್ರಿ. ಮತ್ತೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಹೊಸದಿಗಂತ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥ ವಿಠಲ್ ದಾಸ್ ಕಾಮತ್ ಅವ್ರು ಕೊಡ್ತಾರ. ಅವ್ರ ಬಾಯ್ಲೆನ ಕೇಳ್ರಿ. ಇಡೀ ಪೊಲೀಸ್ ವ್ಯವಸ್ಥೆ ಹುಬ್ಬಳ್ಳಿ ಕೇಂದ್ರಿತವಾಗಿ ಈ ಡ್ರಗ್ಸ್ನ ವಿರುದ್ಧ ಸಮರ ಸಾರುತ್ತಿದ್ದರೂ ಸಹ ಡ್ರಗ್ಸ್ ವ್ಯಾಪಕವಾಗಿ ತನ್ನ ಕಬಂಧ ಬಾವುಗಳನ್ನು ಹರಡ್ತಾ ಇರೋದನ್ನು ನೋಡಿದ್ರೆ ಖಂಡಿತವಾಗಿಯೂ ನಮಗೆ ಆತಂಕ ಆಗ್ತಾ ಇದೆ. ಮೊನ್ನೆ ಪೊಲೀಸ್ ಕಮಿಷನರ್ ಅವರು ಇಡೀ ಹುಬ್ಬಳ್ಳಿ ನಗರದ ಸುಮಾರು 354 ಡ್ರಗ್ಸ್ ವ್ಯಸನಿಗಳನ್ನು ವಶಕ್ಕೆ ತೆಗೆದುಕೊಂಡು ಅವರನ್ನು ಕಿಮ್ಸ್ ಮತ್ತು ಡಿಮಾನ್ಸ್ ಎನ್ನುವಂತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಒಳಪಡಿಸ್ತಾರೆ, ಅವರ ರಕ್ತದ ಪರೀಕ್ಷೆಗೆ ಒಳಪಡಿಸ್ತಾರೆ. ಆ 354 ಡ್ರಗ್ಸ್ ವ್ಯಸನಿಗಳಲ್ಲಿ 157 ಜನರ ಡ್ರಗ್ಸ್ ದೃಢಪಡುತ್ತೆ. ಇದೆಲ್ಲ ನಮಗೆ ಆತಂಕ ತರ್ತಾ ಇರುವಂತದ್ದು. ಈ 157 79 ಜನ ವಿದ್ಯಾರ್ಥಿಗಳು. ಇವರೆಲ್ಲರೂ ಶಾಲಾ ಕಾಲೇಜು, ಐಟಿಐ, ಡಿಪ್ಲೊಮಾ, ಇಂಜಿನಿಯರಿಂಗ್ ಮತ್ತಿತರ ಕಾಲೇಜುಗಳಲ್ಲಿ ಕಲಿತ ಇರುವಂತ ಹದಿಹರೆಯದ ವಿದ್ಯಾರ್ಥಿಗಳು. ಇದು ನಮಗೆ ಇವತ್ತು ತೀವ್ರ ಆತಂಕವನ್ನು ತರ್ತಾ ಇರುವಂತದ್ದು. ಇಷ್ಟು ಸಣ್ಣ ಹುಡುಗರಿಗೆ ಡ್ರಗ್ಸ್ ಎಲ್ಲಿ ಸಿಗ್ತೈತಿ, ಇದನ್ನ ಯಾರು ತಂದು ಕೊಡ್ತಾರೋ, ಇದೆಲ್ಲ ಎಲ್ಲಿದ್ ಬರ್ತೈತಿ, ನಮ್ಮ ರಾಜ್ಯದಾಗ ತಯಾರಾಕೋಯ್ತೋ ಬೇರೆ ರಾಜ್ಯದಿಂದ ಬರ್ತೈತೋ, ಇದನ್ನ ಪತ್ತೆ ಮಾಡಕತ್ ಹೇಳಿ ಪೊಲೀಸರು ಬಲೆ ಹಾಕಿದ್ರಿ. ಈ ಬಲಿ ಒಳಗ 50 ಪೆಡ್ಲರ್ಗಳು ಸಿಕ್ಕಾಕೊಂಡ್ರಿ. ಅವರಷ್ಟೇ ಅಲ್ದ ಅವರಿಂದ ಮಾಲ್ ತಗೊಂಡಿದ್ದು 156 ಮಂದಿನ ಟೆಸ್ಟ್ ಮಾಡಿದ್ರ ಅದ್ರೊಳಗ 79 ಮಂದಿ ಡ್ರಗ್ಸ್ ಸೇವನೆ ಮಾಡಿದ್ದು ಗೊತ್ತಾಗೈತ್ರಿ. ಇದುವರೆಗೂ ನಮ್ಗೆ ಸಿಕ್ತಿರುವಂತ ಈ ಅಂಕಿ ಅಂಶಗಳಿವೆಲ್ಲ ಇದನ್ನು ನೋಡಿದ್ರೆ ತೀರಾ ಆತಂಕ ಆಗ್ತಾ ಇದೆ. ಹುಬ್ಬಳ್ಳಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ಗೆ ಆಹಾರವಾಗ್ತಾ ಇದೆಯಾ, ಇಲ್ಲಿ ಯುವಕರು ಡ್ರಗ್ಸ್ನ ಹಿಂದೆ ಈ ಪರಿ ಬಿದ್ದಿದ್ದಾರ ಅಥವಾ ಈ ಪರಿ ಡ್ರಗ್ಸ್ ಅಡಿಕ್ಟ್ ಆಗಿ ಹೋಗಿದ್ದಾರ ಅನ್ನುವಂತ ಒಂದು ಆತಂಕ ಕಾಡ್ತಾ ಇದೆ. ಆಗಸ್ಟ್ ತಿಂಗಳ ಒಂದು ಅಂಕಿ ಅಂಶವನ್ನೇ ತೆಗೆದುಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ 3-4 ಬಾರಿ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಗಳು ಹುಬ್ಬಳ್ಳಿ ನಗರದಲ್ಲಿ ನಡೆದಿದೆ. ಒಂದು ಬಾರಿ 13 ಜನರನ್ನು ವಶಕ್ಕೆ ಪಡೆದು 1.12 ಕೆಜಿ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಾಯಿತು. ಅದರ ನಂತರ ಇನ್ನೊಮ್ಮೆ 17 ಜನರನ್ನು ವಶಕ್ಕೆ ಪಡಿಸಿಕೊಂಡು 1.5 ಕೆಜಿ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಾಯಿತು. ಅದರ ನಂತರ ಇನ್ನೊಮ್ಮೆ 7-8 ಜನರನ್ನು ವಶಕ್ಕೆ ಪಡಿಸಿಕೊಂಡು 10-1 ಕೆಜಿ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಲಾಯಿತು. ಇದು ಆಗಸ್ಟ್ ತಿಂಗಳ ಇವತ್ತು 15 ದಿನಗಳ ಅಂತರದಲ್ಲಿ ಸುಮಾರು ಡ್ರಗ್ಸ್ ಮಾರಾಟ ಮಾಡುತ್ತಿರುವಂತ ಪೆಡ್ಲರ್ಗಳ ಅರೆಸ್ಟ್ ಆಗಿದ್ದು 50 ಜಾಸ್ತಿ. ವಿಶೇಷವಾಗಿ ಶಾಲೆ, ಕಾಲೇಜು ಮತ್ತು ಹೋಟೆಲ್ಗಳ ಕೇಂದ್ರಿತವಾಗಿ ಈ ಡ್ರಗ್ಸ್ ಮಾರಾಟ ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಈ ತರ ಈ ಡ್ರಗ್ಸ್ ಮಾರಾಟ ವ್ಯಾಪಕಗೊಂಡ್ರೆ ನಾಳೆ ಹುಬ್ಬಳ್ಳಿ ನಗರದ ಗತಿ ಏನು, ಹುಬ್ಬಳ್ಳಿ ಯುವಕರ ಗತಿ ಏನು ಎನ್ನುವ ಚಿಂತೆ ಇವತ್ತು ಎಲ್ಲರಿಗೂ ಕಾಡ್ತಾ ಇದೆ. ಅಷ್ಟಕ್ಕೂ ಈ ಮಾಲ್ ಎಲ್ಲಿದ್ ಬರ್ತೈತಿ ಅನ್ಕೊಂಡಿರಿ, ರಾಜಸ್ಥಾನ ಮತ್ತ ಮಹಾರಾಷ್ಟ್ರದಿಂದ ಬರ್ತೈತ್ರಿ. ಈ ಮಾಲು ಹೆಂಗ್ ಬರ್ತೈತಿ ಅಂದ್ರ ಟ್ರಾವೆಲ್ಸ್ ಬಸ್ ಒಳಗ ಪಾರ್ಸೆಲ್ ರೂಪದಾಗ ಬರಾಕತ್ತೈತ್ರಿ. ಆ ಪಾರ್ಸೆಲ್ನ ಈ ಸಣ್ಣ ಸಣ್ಣ ಹುಡುಗರು ತಗೊಂಡು ಅದಕ್ಕೆ ಬಲಿ ಪಶು ಆಗಕತ್ತಾರ್ರಿ. ಈಗೇನ್ ಮಾಡ್ಯಾರ ಅಂತ ಅಂದ್ರ ಪೊಲೀಸರು ಯಾವ್ಯಾವ ಪಾರ್ಸೆಲ್ ಬೇರೆ ಬೇರೆ ರಾಜ್ಯದಿಂದ ಬರ್ತಾವ ಅದ್ರ ಮೇಲೆ ನಿಗಾ ವಹಿಸಾಕತ್ತಾರ. ಏನ್ ಪಾರ್ಸೆಲ್ ಐತಿ ಅದ್ರ ಬಗ್ಗೆ ಜಾಗೃತಿ ವಹಿಸ್ಬೇಕು ಅಂತ ಬಸ್ ಕಂಡಕ್ಟರ್ಗಳಿಗೆ ಮತ್ತ ಡ್ರೈವರ್ಗಳಿಗೆ ಹೇಳರಿ. ಅದಷ್ಟೇ ಅಲ್ದ ಪಾರ್ಸೆಲ್ ಏಜೆನ್ಸಿ ಅವ್ರಿಗೂ ಈ ರೀತಿ ಮಾಲ್ ಏನಾದ್ರೂ ಕಂಡು ಬಂದ್ರ ಪದೇ ಪದೇ ಒಂದೇ ಮಾಲ್ ಬರ್ತಿದ್ರ ಅದ್ರ ಮೇಲೆ ನಿಗಾ ಇಡ್ರಿ, ಪೊಲೀಸರಿಗೆ ಮಾಹಿತಿ ನೀಡ್ರಿ ಅಂತ ಹೇಳರಿ. ವಿಶೇಷವಾಗಿ ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ಈ ಕಡೆಯಿಂದ ಡ್ರಗ್ಸ್ ನಿರಂತರವಾಗಿ ಹುಬ್ಬಳ್ಳಿಗೆ ಬರ್ತಾ ಇರೋದನ್ನು ಪೊಲೀಸ್ ಇಲಾಖೆ ಗಮನಿಸಿದೆ. ರಾಜಸ್ಥಾನಿಗಳು ವಿಶೇಷವಾಗಿ ಇಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿದ್ದಾರೆ, ಅವ್ರ ಜೊತೆಗೆ ಬಂದಂತ ಕೆಲ ಈ ಡ್ರಗ್ಸ್ ಪೆಡ್ಲರ್ಗಳು ಇಡೀ ಆ ಸಮುದಾಯದ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಡ್ರಗ್ಸ್ ವ್ಯವಹಾರದಲ್ಲಿದ್ದಾರೆ. ಈ ಬಗ್ಗೆ ಅಧಿಕೃತ ದಾಖಲೆಗಳು ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇವೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಇವತ್ತು ಎಲ್ಲ ಟೂರಿಸ್ಟ್ಗಳು ಎಲ್ಲ ಪಾರ್ಸಲ್ ಸರ್ವಿಸ್ಗಳ ಮಾಲೀಕರಿಗೆ ಸೂಚನೆ ಕೊಟ್ಟು
ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಭಾಗದಿಂದ ಬರುವಂತಹ ಪಾರ್ಸೆಲ್ಗಳ ಮೇಲೆ ನಿಗಾ ಇಡಬೇಕು. ನಿರಂತರವಾಗಿ ಪಾರ್ಸೆಲ್ಗಳು ಯಾರಾದರೂ ಬಂದಿದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಪೊಲೀಸರಿಗೆ ಕೊಡಬೇಕು, ಮತ್ತು ಇಂಥ ಪಾರ್ಸೆಲ್ಗಳ ಅಮೂಲಾಗ್ರ ಪರಿಶೀಲನೆಗೂ ಪೊಲೀಸರು ಮುಂದಾಗಬೇಕು ಅನ್ನುವಂತ ಒಂದು ನಿರ್ಧಾರ ಆಗಿದೆ. ಬಟ್ ಇಡೀ ಹುಬ್ಬಳ್ಳಿ ಕೇಂದ್ರಿತವಾಗಿ ನಡೀತಾ ಇರುವಂತ ಈ ಡ್ರಗ್ಸ್ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳಾಗಿಡ್ತಾ ಇರುವುದು ನಿಜಕ್ಕೂ ಆತಂಕಕಾರಿ. ಈಗಾಗಲೇ ಶಾಲೆ, ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಡ್ರಗ್ಸ್ ಆಧಾರಿತ ಡ್ರಗ್ಸ್ ಸೇವಿಸಿ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಉಪಟಳಗಳ ಬಗ್ಗೆ ಸಾಕಷ್ಟು ಬಾರಿ ಸ್ಥಳೀಯ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನಾದರೂ ಇಡೀ ಸಮಾಜ, ಇಡೀ ಆಡಳಿತ ಜಾಗೃತ ಆಗ್ಬೇಕು. ನಮ್ಮ ಮಾನಸಿಕ ತಜ್ಞರ ಪ್ರಕಾರ ಕೇವಲ ಕಾನೂನು ಕ್ರಮದಿಂದ ಮಾತ್ರ ಈ ಡ್ರಗ್ಸ್ ನಿಂದ ಸಮಾಜವನ್ನು ಹೊರತರಲಿಕ್ಕೆ ಸಾಧ್ಯವಿಲ್ಲ. ಈ ಡ್ರಗ್ಸ್ಗೆ ಅಡಿಕ್ಟ್ ಆದಂತ ವಿದ್ಯಾರ್ಥಿಗಳಲ್ಲಿ ಮನೋಬಲವನ್ನು ತುಂಬುವಂತ, ಅವರಿಗೆ ಆ ಚಟದಿಂದ ಹೊರತರುವಂತ ಒಂದು ಕಾರ್ಯವೂ ಸಹ ಆಗ್ಬೇಕು ಎನ್ನುವಂತ ಒಂದು ಸಲಹೆಯನ್ನು ಮಾನಸಿಕ ತಜ್ಞರು ಕೊಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾಗಿ ಈ ತರದ ಪ್ರಯತ್ನಗಳು ನಡೆದರೆ, ಮತ್ತು ಇಡೀ ಹುಬ್ಬಳ್ಳಿ ಕೇಂದ್ರಿತವಾಗಿ ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಈ ಡ್ರಗ್ಸ್ ಮಾರಾಟವನ್ನು ಇನ್ನಷ್ಟು ನಿಗ್ರಹ ಮಾಡುವಂತ ಕ್ರಮ ಆದರೆ ಖಂಡಿತವಾಗಿಯೂ ಹುಬ್ಬಳ್ಳಿ ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಸಾಧ್ಯವಿದೆ. ಇದರಲ್ಲಿ ಸಾರ್ವಜನಿಕರ ಪಾತ್ರವೂ ಇದೆ, ಅಧಿಕಾರಿಗಳ ಪಾತ್ರವೂ ಇದೆ, ಮತ್ತು ಆಡಳಿತಗಾರರ ಪಾತ್ರವೂ ಇದೆ. ಈ ಹಿನ್ನೆಲೆಯಲ್ಲಿ ಒಳ್ಳೆಯ ಕಾರ್ಯ ಆಗಲಿ ಅಂತೇಳಿ ನಾವು ಆಶಿಸೋಣ. ನೋಡ್ರಿ ಎಲ್ಲಿಗ್ ಬತ್ತು ಪರಿಸ್ಥಿತಿ, ಹುಬ್ಳಿ ಧಾರವಾಡನು ಬಿಡವಲ್ತೀಗ. ಡ್ರಗ್ಸ್ ಬರೀ ಬೆಂಗಳೂರಾಗ ಫೇಮಸ್ ಅನ್ಕೊಂಡಿದ್ವಿ, ಈಗ ಹುಬ್ಳಿ ಧಾರವಾಡಕ್ಕೂ ಕಾಲಿಟ್ಟೈತಿ. ಹಿಂಗ ಆದ್ರೆ ನಮ್ಮ ಮುಂದಿನ ಪೀಳಿಗೆ ಮೇಲೆ ಏನ್ ಭರವಸೆ ಇಟ್ಕೊಳ್ಳೋದ್ರಿ? ಇದಕ್ಕೆ ಪಾಲಕರು ಅವ್ರ ಮಕ್ಕಳ ಮೇಲೆ ಕಣ್ಣು ಇಡ್ಬೇಕ್ರಿ. ಶಿಕ್ಷಕರು ಒಳ್ಳೆಯ ಶಿಕ್ಷಣ ನೀಡ್ಬೇಕ್ರಿ. ಬರೀ ಪಠ್ಯ ಪುಸ್ತಕ ಬಿಟ್ಟು ಹೊರಗಿನ ಜಗತ್ತಿನಾಗ ನೀಡೋ ಕೆಟ್ಟ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸ್ಬೇಕ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಇಂಥವ ವಿಡಿಯೋ ನೋಡಕ್ಕೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.